ಇನ್ನು ಮುಂದೆ ಪ್ರಜ್ವಲ್ ರೇವಣ್ಣ ಇವತ್ತು ಗುಡ್ ನ್ಯೂಸ್ ಏನಪ್ಪ ಅಂದರೆ ಅವರ ಸಂಸದ ಸ್ಥಾನ ಅನರ್ಹಗೊಳಿಸಿ ಹೈಕೋರ್ಟ್ ಏನು ಆದೇಶ ಕೊಟ್ಟಿತ್ತು ಅದಕ್ಕೆ ಈಗ ಸುಪ್ರೀಂ ಕೋರ್ಟ್ ತಡೆಯನ್ನು ಹಿಡಿದಿದೆ. ಯಾಕೆ ಇವರಿಗೆ ಅನರ್ಹ ಮಾಡಿದ್ದು ಅಂದರೆ ಸುಳ್ಳು ದಾಖಲೆ ನೀಡಿ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಎಂಬ ಆರೋಪದಡಿ ಹಾಸನ ಸಂಸದ ಸ್ಥಾನದಿಂದ ಪ್ರಜ್ವಲ್ ರೇವಣ್ಣರನ್ನು ಅಮಾನತುಗೊಳಿಸಿದ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ 4 ವಾರಗಳ ತಡೆ ನೀಡಿದೆ. ಅಂದರೆ 4 ವಾರ ಅವರಿನ್ನೂ ಸಂಸದರಾಗಿರ್ಬೋದು. 2019 ಲೋಕಸಭಾ ಚುನಾವಣೆ ಆಯೋಗಕ್ಕೆ ಸುಳ್ಳು ದಾಖಲೆಗಳನ್ನು ನೀಡಿ ಪ್ರಜ್ವಲ್ ರೇವಣ್ಣ ಆಸನದಿಂದ ಗೆದ್ದಿದ್ದಾರೆ ಅಂತ ಸ್ವತಃ ಅಭ್ಯರ್ಥಿ ಎ ಮಂಜು ದೂರು ನೀಡಿದರು. ಪ್ರಕರಣದ ಕುರಿತು ಸುದೀರ್ಘ ವಿಚಾರಣೆ ಮಾಡಿದ ಕರ್ನಾಟಕ ಹೈಕೋರ್ಟ್ ಸೆಪ್ಟೆಂಬರ್ 1 ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರನ್ನ ಸಂಸದ ಸ್ಥಾನದಿಂದ ಅಸಿಂಧುಗೊಳಿಸಿ ಆದೇಶ ಹೊರಡಿಸಿತ್ತು. ಏನೋ ಅಮಾನತು ಆದೇಶಕ್ಕೆ ತಾತ್ಕಾಲಿಕ ತಡೆ ನೀಡುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದರು. ಅದು ನ್ಯಾಯಾಲಯ ತಿರಸ್ಕರಿಸಿತ್ತು. ಹೈಕೋರ್ಟ್ನಲ್ಲಿ ಹಿನ್ನಡೆ ಆದಮೇಲೆ ಈಗ ಅವರು ಸುಪ್ರೀಂ ಕೋರ್ಟ್ ಹೋಗಿದ್ರು. ಈಗ ಸುಪ್ರೀಂ ಕೋರ್ಟ್ ಈಗ 4 ವಾರಗಳ ಕಾಲ ತಾತ್ಕಾಲಿಕ ತಡೆಯನ್ನು ಕೊಟ್ಟಿದೆ. ಕೆಲವು ಷರತ್ತು ಹಾಕಿದೆ. ಏನಪ್ಪ ಅಂದರೆ ಲೋಕಸಭೆ ಅಧಿವೇಶನ ಸಂಸದ ಪ್ರಜ್ವಲ್ ರೇವಣ್ಣಗೆ ಯಾವುದೇ ವೋಟಿಂಗ್ ಪವರ್ ಇರಲ್ಲ. ಇರೋದು ಒಂದೇ ಓಟು ಜೆ ಡಿ ಎಸ್ ಅಲ್ಲಿ. ವೋಟಿಂಗ್ ಪವರ್ ಇಲ್ಲ, ಸುಮ್ಮನೆ ನಾವು ಕುತ್ಕೋಬೋದು. ಸರ್ಕಾರದಿಂದ ಬರುವ ಭತ್ತೆಗಳನ್ನು ಪಡೆಯುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಪೀಠವು ಆದೇಶವನ್ನು ಮಾಡಿದೆ. 4 ವಾರ ಆದಮೇಲೆ ನೋಡೋಣ ಹಂಗ್ರೆ.